ಹಾಯ್ ಎವ್ರಿ ಒನ್ ವೆಲ್ಕಮ್ ಬ್ಯಾಕ್ ಎಲ್ರಿಗೂ ಕೂಡ ಗೃಹಲಕ್ಷ್ಮಿ ಯೋಜನೆ ಇಂಪಾರ್ಟೆಂಟ್ ಅಪ್ಡೇಟ್ಗೆ ನಿಮಗೆಲ್ಲ ಸ್ವಾಗತ ಸುಸ್ವಾಗತ ಗೃಹಲಕ್ಷ್ಮಿ ಏನಾಯಿತು ಸಮಸ್ಯೆ ಏನಾಯಿತು ಅಮೌಂಟ್ ಯಾವಾಗ ಬರುತ್ತೆ ಬರುತ್ತಾ ಇಲ್ವಾ ಅದ್ರ ಬಗ್ಗೆ ಸಮಸ್ಯೆ ಇತ್ತು ಅದ್ರ ಬಗ್ಗೆ ಮಾನ್ಯ ಲಕ್ಷ್ಮಿ ಬಾಳ್ಕರ್ ಮೇಡಮ್ ಅವರು ಅನೌನ್ಸ್ಮೆಂಟ್ ಕೂಡ ಮಾಡಿದ್ದಾರೆ ನೀಡಲಾಗಿ ತಿಳಿಸ್ಕೊಡ್ತೀವಿ ಆ ಚಾನಲ್ಗೆ ಸಬ್ಸ್ಕ್ರೈಬ್ ಎಲ್ಲ ಸಬ್ಸ್ಕ್ರೈಬ್ ಮಾಡಿ ವಿಡಿಯೋ ಲೈಕ್ ಲೈಕ್ನ ಮಾಡಿ ಸಮಸ್ಯೆ ಪರಿಹಾರಕ್ಕೆ ಪ್ರಯತ್ನ ಮಾಡ್ತಾ ಇದ್ದೀವಿ ಈ ಕೆ ವೈ ಸಿ ಫೇಲ್ ಸಿಂಕ್ ಆಗದ ಆಧಾರ್ ದಸರಾ ಆಗೋ ಮುನ್ನ ನಾವು ಕಾಗುತ್ತೆ ಜಮಾ ಮಾಡ್ತೀವಿ ಅಂತ ಹೇಳ್ತಾ ಇದ್ದಾರೆ ಇಲ್ಲಿ ಸಾಕಷ್ಟು ಜನ ಕಾಯ್ತಾ ಇದ್ದಾರೆ ಪದೇ ಪದೇ ಯಾವಾಗ ಜಮಾ ಮಾಡ್ತೀವಿ ಇವಾಗ ಜಮಾ ಮಾಡ್ತೀವಿ ಅಂತ ಹೇಳ್ತಾ ಇದ್ದಾರೆ ಒಟ್ಟಾರೆ ಏನು ಹೇಳಿದ್ದಾರೆ ಅಂದರೆ ಜೂನ್ ತಿಂಗಳ ಗೃಹಲಕ್ಷ್ಮಿ ಯೋಜನೆ ಹಣ ಆಗಸ್ಟ್ನಲ್ಲಿ ಜಮಾ ಆಗಿದೆ ಆಗಿದೆ ಅಂತ ಹೇಳಿದರೆ ಜುಲೈಯಿಂದ ಸೆಪ್ಟೆಂಬರ್ವರೆಗೂ ಮೂರು ತಿಂಗಳದು ಬಾಕಿ ಇದೆ ಹಣ ಅದು ಇದು ಪ್ರತಿಪಕ್ಷದ ಡೆಕ್ಕಿಗೆ ಕೂಡ ಆಹಾರವಾಗಿದೆ ಈ ನಡುವೆ ಗೃಹಲಕ್ಷ್ಮಿ ಯೋಜನೆ ಬಂದ್ ಆಗೋದಿಲ್ಲ ನಿತ್ಯ ಸತ್ಯ ನಿರಂತರ ಅಂತ ಹೇಳಿ ಸಚಿವರು ಕೂಡ ಸ್ಪಷ್ಟನೆ ಮಾಡಿದ್ದಾರೆ ಜೊತೆಗೆ ಯೋಜನೆಯ ಜುಲೈ ಕಂತಿನ ಹಣ ಬಿಡುಗಡೆ ಪ್ರಕ್ರಿಯೆ ಕೂಡ ನಡೆದಿದೆ ಆಗಸ್ಟ್ ಬಳಿಕ ಅದು ಬಿಡುಗಡೆ ಆಗ್ತದೆ ಅಂತ ಹೇಳಿದ್ದಾರೆ ಇಲಾಖೆಗಳ ಮಾಹಿತಿ ಪ್ರಕಾರ ದಸರಾ ಅಧೀಪ ಸಂದರ್ಭದಲ್ಲಿ ಎರಡು ಕಂತೆ ಹಣ ಕೂಡ ಬಿಡುಗಡೆ ಮಾಡುವ ಮಾಡುವ ಇರೋದೇ ಸರ್ಕಾರದ್ದು ಅಂತ ಹೇಳಿದ್ದಾರೆ ಆಯುಧ ಉದ್ಯೋಗ ಒಂದು ಕಂತ ಬಿಡುಗಡೆ ಮಾಡ ಬಿಡುಗಡೆ ಮಾಡ್ತಾರಂತೆ ಅಕ್ಟೋಬರ್ ಅಂತ್ಯಕ್ಕೆ ಇನ್ನೊಂದು ನಾವು ಬಿಡುಗಡೆ ಮಾಡ್ತೀವಿ ಅಂತ ಹೇಳಿ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ತಿಳಿಸಿದ್ದಾರೆ ಪ್ರತಿ ತಿಂಗಳು ಬರ್ತಾ ಇಲ್ಲ ಅಂತ ಚರ್ಚೆಗಡೆ ಆಯಿತು ಜುಲೈನಿಂದ ಈವರೆಗೂ ಹಣ ಬಂದಿಲ್ಲ ಎಂಬುದು ಬೇರೆ ವಿಚಾರ ಈ ನಡುವೆ ಒಂದು ಪಾಯಿಂಟ್ ಎಂಬತ್ತೆರಡು ಲಕ್ಷ ತಾಂತ್ರಿಕ ಸಮಸ್ಯೆಯಿಂದ ಫಲಾನುಭವಿ ಆಗ್ತಾ ಇಲ್ಲ ಈ ವಿಷಯಗಳನ್ನು ಸರ್ಕಾರ ಪರಿಗಣನೆ ಮಾಡಿ ಸಮಸ್ಯೆ ಪರಿಹರಿಸ ಬ್ಯಾಂಕ್ಗಳಿಗೆ ಸೂಚನೆ ನೀಡಿದಿವಿ ಅಂತ ಹೇಳಿದ್ದಾರೆ ರಾಜ್ಯ ಸರ್ಕಾರದ ಪ್ರಮುಖ ಕಾರ್ಯಕ್ರಮ ಗೃಹಲಕ್ಷ್ಮಿ ಲಕ್ಷ್ಮಿ ಯೋಜನೆ ಎರಡು ಸಾವಿರ ರೂಪಾಯಿ ಕೊಡ್ತಾರೆ ಇದೇ ಕಾರಣಕ್ಕಾಗಿ ದೃಢ ಚರ್ಚೆ ಆಗಿತ್ತು ಬಿ ಪಿ ಎಲ್ ಲೇಪಲ್ ಕಾರ್ಡ್ ಯೋಜನೆ ಪ್ರಯೋಜನ ಪಡಿತಾರೆ ಯೋಜನೆ ಬಗ್ಗೆ ಹೆಚ್ಚೆಚ್ಚು ಆಸಕ್ತರ ತಡವಾಗಿ ರಿಜಿಸ್ಟ್ರೇಷನ್ ಮಾಡ್ಕೊಳ್ಳಿ ಮಾಡ್ಕೊಂಡಿರ್ತಾರೆ ಹೀಗಾಗಿ ನೋಂದಣಿ ಅಗತ್ಯರು ಇದ್ದಾರೆ ಈ ನಡುವೆ ಒಂದು ಮುಕ್ಕಲು ಲಕ್ಷಕ್ಕಿಂತ ಹೆಚ್ಚು ಮಂದಿಗೆ ಯೋಜನೆ ಲಾಭ ಸಿಗುತ್ತಿಲ್ಲ ಇಷ್ಟು ಸಂಖ್ಯೆ ಯೋಜನೆಯಿಂದ ನಾವು ಕೈ ಬಿಟ್ಟು ಹೋದ್ರಿಂದ ಅಡ್ಡ ಪರಿಣಾಮ ಸರ್ಕಾರ ನಾವು ಅದನ್ನ ಸರಿಪಡಿಸ್ತೀವಿ ಫಲಾನುಭವಿ ಆಗಲು ಅರ್ಹತೆ ಹೊಂದಿರೋ ಬ್ಯಾಂಕ್ ಅಲ್ಲಿ ಇ ಕೈ ಎಸ್ ಆಗಿರ್ಬೋದು ಆಧಾರ್ ಆಗಿರ್ಬೋದು ಎನ್ ಪಿ ಸಿ ಮ್ಯಾಪಿಂಗ್ ಆಗಿರ್ಬೋದು ಗೊಂದಲ ಇದೆ ಅದನ್ನ ಸರ್ವಿಸ್ ಸರಿಪಡಿಸಬೇಕು ಅಂತ ಹೇಳಿ ಬ್ಯಾಂಕ್ ಬ್ಯಾಂಕ್ಗೆ ನಾವು ಹೇಳಿದೀವಿ ಅಂತ ಹೇಳಿದಾರೆ ಇಲ್ಲಿ ಬ್ಯಾಂಕ್ ಹಂತದಲ್ಲಿ ಸರಿಯಾಗಬೇಕು ಅಂತ ಹೇಳಿ ಸರ್ಕಾರ ಅದನ್ನ ಜವಾಬ್ದಾರಿ ತೆಗೆದುಕೊಂಡು ಆ ಅದನ್ನ ಸರಿ ಮಾಡ್ತಾರೆ ಓಕೆ ನೀವು ಬರೀ ಒಂದ್ ಲಕ್ಷದ ಎಪ್ಪತ್ತೆಂಟು ಸಾವಿರ ಜನಕ್ಕೆ ಬಂದಿಲ್ಲ ಅದನ್ನ ಮಾಡ್ತೀವಿ ಅಂತ ಹೇಳಿದ್ರು ಬರ್ಬೇಕಾದ್ರೆ ಯಾವಾಗ ಬರುತ್ತೆ ಯಾವಾಗ ಬರುತ್ತೆ ಅಂತ ಗೊತ್ತಿಲ್ಲ ಒಟ್ಟು ಮೂರು ತಿಂಗಳು ಬಾಕಿ ಇದೆ ಈಗ ಈ ತಿಂಗಳು ಬರುತ್ತೆ ಅಂತಂದ್ರೆ ಈಗ ದಸರಾ ಅಂತ ಇದಾರೆ ಆಯುಧ ಪೂಜೆಯಿಂದ ಬಿ ಬಿಫೋರ್ ಆಯುಧ ಪೂಜೆ ಒಂದು ಕಂದು ಬರುತ್ತಂತೆ ನೆಕ್ಸ್ಟ್ ಹೆಂಡಿಗೆ ನೆಕ್ಸ್ಟ್ ತಿಂಗಳ ಹೆಂಡಿಗೆ ಇನ್ನೊಂದು ಕಂದು ಬರುತ್ತಂತೆ ಒಟ್ಟಾರೆ ದಸರಾದ ದಸರಾಗ ಮುನ್ನ ನಿಮಗೆ ಗೃಹಲಕ್ಷ್ಮಿ ಕಾದ